ಟಿವಿ ನ್ಯೂಸ್ಗೆ ಸ್ವಾಗತ. ಹಿರಿಯ ವೀಕ್ಷಕರೇ, ನಾವಿವತ್ತು ನಮ್ಮ ಸಿವಿ ರಾಮನ್ ನಗರ್ ಕ್ಷೇತ್ರದ ಸಂಜಯ್ ಗಾಂಧಿ ನಗರದಲ್ಲಿದ್ದೀವಿ. ಏನು ಆಯ್ತು, ಏನ್ ನಡೀತು ಅಂತ ಒಂದೆರಡು ಮಾತು ನೀವ್ ಹೇಳಿಮ್ಮ. ಸರ್, ಸಿಲಿಂಡರ್ ಬೆಸ್ಟ್ ಆಯ್ತು. 12 ಮನೆ ನಮ್ ಗ್ಲಾಸ್, ನಮ್ಗೆ ಯಾರು ಬಂದು ನೋಡಿಲ್ಲ, ಹೆಲ್ಪ್ ಮಾಡಿಲ್ಲ. ನಮ್ಗೆ ಒಂದೂವರೆ ತಿಂಗಳಾಗ್ತೈತೆ ಇಲ್ಲಿ ನೋಡ್ರಿ ಹೆಂಗೈತೆ. ಯಾರು ಬಂದು ಕೇಳಿರೋರು, ಯಾರು ದೊಡ್ಡವರು ಇಲ್ಲಿ, ಯಾರು ಬಂದು ಕೇಳಿರಲ್ಲ, ಓಟಿಗೆ ಮಾತ್ರ ಬರ್ತಾವ್ರ ಎಲ್ಲ ದೊಡ್ಡವ್ರ ಅಂತ. ಏನ್ ಮಾಡ್ಬೇಕು ನಾವು ಇಲ್ಲಿ? ಸ್ಥಳೀಯ ಶಾಸಕರು ಅವರೆಲ್ಲ ಆಲ್ರೆಡಿ ಬಂದ್ ಹೋಗಿದ್ದಾರೆ ಅಂತ. ಏನು ಎಲ್ಲ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಇದುವರೆಗೆ ಶಾಸಕರು ಯಾರು ಇಲ್ಲಿ ಬಂದಿಲ್ಲ. ಬನ್ನಿ ಅಣ್ಣ, ಈ ಕಡೆ ಬನ್ನಿ ಅಣ್ಣ. ನೀವು ಮೇನ್ ವಿಷಯ ಏನಂದ್ರೆ, ಈ ಮನೆಯಲ್ಲಿ ಗ್ಯಾಸ್ ಬೆಸ್ಟ್ ಆಗಿ ಮನೆಯಲ್ಲಿ ಬಿದ್ದು ಏಟ್ ಆಗಿ ಇಬ್ಬರು ಹಾಸ್ಪಿಟಲ್ ಸೀರಿಯಸ್ ಆಗಿದ್ದಾರೆ ಅಂತ ಎಲ್ಲ ಅಡ್ಮಿಟ್ ಆಗಿ 2 ಡೇಸ್ ವರೆಗೆ ಹಾಸ್ಪಿಟಲ್ ಇದ್ದು ರೇಖ ಸತ್ತೋದ್ರು. ಆಮೇಲೆ ಇನ್ನ 2 ಡೇಸ್, 4 ದಿನ ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ಲಿ 4 ದಿನ ಬಿಟ್ಟು ಇವರು ಅಣ್ಣಾದೊರೆ ಸತ್ತೋದ್ರು. ಇದು ಇಷ್ಟೆಲ್ಲ ಆಗಿನೂ ಯಾರು ಏನು ಇದುವರೆಗೆ ಶಾಸಕರು ಈ ಸ್ಪಾಟ್ ಇದುವರೆಗೆ ಬಂದಿಲ್ಲ. ಇದುವರೆಗೆ ಬಂದಿಲ್ಲ ಇಲ್ಲಿ ಯಾರು? ಬಿಂದಾವ್ರು ಏನೋ ಊಟಕ್ಕೂ ತಿಂಡಿಗೆ ವ್ಯವಸ್ಥೆ ಮಾಡಿದ್ರು. ಆ ಸದ್ಯಕ್ಕೆ ಎಷ್ಟು ಜನಕ್ಕೆ, ಇಷ್ಟು ಜನಕ್ಕೂ 100 ಜನಕ್ಕೂ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಊಟ, ತಿಂಡಿ, ನೀರು, ಏನ್ ಬೇಕೋ ಅದ್ ಮಾಡ್ಕೊಟ್ಟಿದ್ದಾರೆ ಪಾಪ. ಅಲ್ಲಿ ಇಲ್ಲಿ ಲೀಡರ್ ಆಗಿದ್ದಾರೆ. ಅವ್ರು ಬಿಟ್ರೆ ಬೇರೆ ಯಾರು ಊಟಕ್ಕೆ ತಿಂಡಿಗೆ ಯಾರಿಗೆ ಏನ್ ಕೊಟ್ಟಿಲ್ಲ. ಎಲ್ಲ ಒಂದು 15 ದಿವಸ 10 ದಿವಸಕ್ಕೆ ಅವರೇ ಊಟ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಹೌದಾ ಬಿಂದವ್ರು. ಟಿವಿ ನ್ಯೂಸ್ಗೆ ಸ್ವಾಗತ. ಹಿರಿಯ ವೀಕ್ಷಕರೇ, ನಾವಿವತ್ತು ನಮ್ಮ ಸಿವಿ ರಾಮನ್ ನಗರ್ ಕ್ಷೇತ್ರದ ಸಂಜಯ್ ಗಾಂಧಿ ನಗರದಲ್ಲಿದ್ದೀವಿ. ಇಲ್ಲಿ ವೀಕ್ಷಕರೇ, ಒಂದು 16ನೇ ತಾರೀಕು ಹೋದ ತಿಂಗಳು ಒಂದು ಘಟನೆ ಆಗಿದೆ. ತುಂಬಾ ಬೇಸರ ಆಗುತ್ತೆ. ಇಬ್ರು ಮೃತಪಟ್ಟಿದ್ದಾರೆ. ಅವರು ಏನು ಅಷ್ಟು ಏಜ್ ಆಗಿರ್ಲಿಲ್ಲ, ಅವ್ರಿಗೆ ತುಂಬಾ ಕಮ್ಮಿ ಏಜ್ ಆಗಿತ್ತು. ಫ್ಯಾಮಿಲಿಗಳಿತ್ತು. ಏನು ಅನ್ನದರೆ ಅಂತ ಒಬ್ರು ಏನು ವ್ಯಕ್ತಿ ಇದ್ರು, ಅವ್ರ ಮನೆ ಪಾಪ ಒಂದು ಚಿಕ್ಕ ಮಗು, ಅವ್ರ ಮಗಳಿದ್ದಾಳೆ. ಹಾಗೂ ಇವಾಗ ಏನು ಅವರು ರೇಖಾ ಅಂತ ಒಬ್ರು ಪಾಪ ಮಹಿಳೆ, ಅವರು ಮೃತಪಟ್ಟಿದ್ದಾರೆ. ರಘು ಸರ್ MLA ಇದಾರಲ್ಲ, ಅವ್ರ ಕಡೆಯಿಂದ ನಿಮ್ಗೆ ಏನ್ ಅನುದಾನ ಬೇಕು ಅಂತ ಹೇಳ್ತೀರಾ? ಯಾವ ತರ ನಮ್ಗೆ ಏನ್ ಬರಕ? ಬಡವರು ಇಲ್ಲ, ಇಲ್ಲಿ ಇರೋಲ್ಲ ಬಡವರು, ಮನೆ ಕೆಲಸ ಮಾಡೋರು ಇಲ್ಲ ಕೂಲಿ ಕೆಲಸ ಮಾಡೋರು, ಅವ್ರಿಗೆ ಏನೇನ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಜನ ಎಲ್ಲ ಏನ್ ಕೇಳ್ತಾರೆ, ವೋಟ್ ಬೇಕಾ ಅವ್ರಿಗೆ? ಅವ್ರು ಇಲ್ಲಿ ನಮ್ಗೆ ಸಹಯೋಗ ತರ ಇದ್ದೀವಿ, ನಮ್ಗೆ ಇಲ್ಲಿ ಬಂದು ಹೆಲ್ಪ್ ಮಾಡೋದಿಲ್ಲ. ಇವ್ರು ನಾವು ವೋಟ್ ಎಲ್ಲ ಹಾಕ್ತಿವಿಲ್ಲ ಅವ್ರಿಗೆ, ಅವ್ರಿಗೆ MLA ತಾನೇ ಅಲ್ಲಿ ಕಾನ್ಸ್ಟಿಟ್ಯೂಷನ್ MLA. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಏನು ಬಂದು ಏನಾಯ್ತು, ಏನಾಯ್ತು ಹಿಂಗೆಲ್ಲ ಆಯ್ತಾ? ಸರಿ, ನಮ್ ಕಡೆಯಿಂದ ಏನ್ ಬಗ್ಗೆ ನಾವು ಹೆಲ್ಪ್ ಮಾಡ್ತೀವಿ, ಒಂದು ಮಾತು ಹೇಳಿದ್ರೆ ಜನಗೆ ಬಂದೇ ಇಲ್ಲ, ಇದು ಬಂದೇ ಇಲ್ಲ. ಏನು ಏನಪ್ಪ ಅವ್ರಿಗೆ ನಮ್ಗೆ ಕೊಟ್ಟಿಲ್ಲ, ಇನ್ನೂ ನಮ್ಗೆ ಕೊಟ್ಟಿಲ್ಲ. ನಾವು ಇದೀವ ಅಮ್ಮ, ನಾವು ಬರ್ತೀವಿ, ನಾವು ಮಾಡ್ತೀವಿ ಅಂತ ಒಂದ್ ನಂಬಿಕೆ ಮಾತೇ ಬಂದಿಲ್ಲ. MLA ಅವ್ರು ಬಂದಿಲ್ಲ ಅಂದ್ರೆ ಸರ್, ಅವ್ರಿಗೆ ಹುಷಾರಿಲ್ಲ, ಏನೋ ಇರ್ಬೋದು ಸರ್. ಅವ್ರ ಕಡೆ ಯಾರನೋ ಒಬ್ರು ಬಂದಿರ್ಬೋದಲ್ವಾ ಸರ್? ಬಂದು ಮಾತಾಡ್ಸ್ಬಿಟ್ಟು ಹೋಗಿರ್ಬೋದು ಸರ್. ಯಾರು ಬಂದಿಲ್ಲ ಸರ್ ಇನ್ನ. ಮನ್ಸ್ ಮಾಡಿ ಎಲ್ರಿಗೂ ಬಂದು 12 ಮನೆಗೆ ಊಟಕ್ಕೆ ಅಕ್ಕಿ ಕೊಟ್ರು. ಬನ್ನಿಂಗ್ ಮಾಡೋರ್ ಕುಟ್ಟಿ ಅಂತ ಅವ್ರು ಕೆಲ್ಸ ಮಾಡೋರೇ ಉಪಕಾರ ಮಾಡಿದಾರಂತೆ. ಶಾಸಕರು ಬಂದಿಲ್ಲ ಅಂತ ಬೇಸರ ಆಗಿದೆ. ನಾವು ಓಟ ಹಾಕಿದ್ಕೆ ಗೆದ್ದಿರೋದು. ಇವಾಗ ನಿಮ್ದು ಓಟೆ ಇಲ್ಲ, ಬೈಟ್ನಲ್ಲಿ ಓಟೆ ಇಲ್ಲ ಅಂತಾರೆ. ಇಷ್ಟು ವರ್ಷ 10 ವರ್ಷ ನಾವು ಹಾಕಿದಲ್ವಾ, 10 ವರ್ಷ ಹಾಕಿದ್ ಓಟೆ ಎಲ್ಲಿ ಹೋಯ್ತು ಸರ್? ನೋಡಿ ವೀಕ್ಷಕರೇ, ಇಲ್ಲಿ ನಮ್ಗೆ ನಮ್ಮ ಗಮನಕ್ಕೆ ಒಂದ್ ಮಾತು ಬಂತು. ಇಲ್ಲಿ ಸ್ಥಳೀಯರು ಒಂದ್ ಮಾತು ಹೇಳ್ತಾರೆ ಸರ್, ಘಟನೆ ಆಯ್ತು, ತೀರೋದ್ರು ಎಲ್ಲ ಶಾಸಕರು, ಆಮೇಲೆ ಇಲ್ಲ ನಮ್ ಸಚಿವರೆಲ್ಲ ಬಂದಿರೋದ್ರು ಅಂತ. ಸ್ಥಳೀಯ ಸಿವಿ ರಾಮನಗರ್ ಕ್ಷೇತ್ರದ ಸಚಿವರಾದ ಶ್ರೀಮಾನ್ ಶ್ರೀ ರಘು ಅವರು ಬಂದಿಲ್ಲ ಅಂತ ಬೇಜಾರಾಗಿದೆ. ರಘು ಅವರೇ, ನಿಮ್ಮ ಇದು ಕ್ಷೇತ್ರ, ನಿಮ್ ಜಾಗ, ನಿಮ್ಮನೆ. ಕ್ಷೇತ್ರ ಅಂದ್ರೆ ಇದು ನಿಮ್ಮನೆ, ನಾವು ಇದು ಹೇಳ್ತಾ ಇಲ್ಲ, ಜನ ಹೇಳ್ತಾವ್ರೆ, ನಿಮ್ಗೆ ಕಾಯ್ತಾವ್ರೆ. ನೋಡೋಣ ಈ ಕವರೇಜ್ ನೋಡಿದ್ಮೇಲೆ ನೀವ್ ಯಾವಾಗ ಬರ್ತೀರಾ, ಏನು ನಿಮ್ಮ ಕೆಲ್ಸ, ನೀವ್ ಯಾವ ತರ ಇವ್ರಿಗೆ ಸಹಾಯ ಮಾಡ್ತೀರಾ ಅಂತ ಕಾಯ್ತಾವ್ರೆ. ನಿಮ್ಮ ಒಂದು ಫ್ಯಾಮಿಲಿ ಇದು ನಿಮ್ದು, ನೀವು ಬರ್ಬೇಕು ಅಂತ ಅವ್ರು ಕಾಯ್ತಾವ್ರೆ. ನೋಡೋಣ ಈ ಕವರೇಜ್ ಆದ್ಮೇಲೆ ನೀವ್ ಆದಷ್ಟು ಬೇಗ ಬಂದು ಅವ್ರಿಗೆ ಒಂದು ಸಹಾಯ ಮಾಡ್ತಿರೋ ಬರ್ತಿರೋ ಅದು ನಿಮ್ ಗಮನಕ್ಕೆ ಬಂದ್ಮೇಲೆ ನೀವೇನ್ ಮಾಡ್ತಿರೋ ನಿಮ್ಮ ಮೇಲೆ ಬಿಟ್ಟಿದೆ. ಆದ್ರೆ ನೀವ್ ಬರ್ಬೇಕು ಅಂತ ಕಾಯ್ತಾವ್ರೆ. ನೋಡೋಣ. ಥ್ಯಾಂಕ್ ಯು.